ಅವೇನ ನ್ಯೂಟ್ರಿಮಿಕ್ಸ್ ಇದೊಂದು ಎಲ್ಲ ಥರದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರುವ ರಾಸಾಯನಿಕ ಗೊಬ್ಬರವಾಗಿದೆ. ಇದನ್ನು ರೈತರು ಡ್ರಿಪ್ ಮುಖಾಂತರ ಅಥವಾ ಹಾಯುವ ನೀರಿನ ಮುಖಾಂತರ ಎಲ್ಲ ಥರದ ಬೆಳೆಗಳಿಗೆ ಕೊಟ್ಟುಕೊಳ್ಳಬಹುದು. ಒಂದು ಇಲ್ಲಿ ಗಮನಿಸಬೇಕಾದ ವಿಷಯ ಏನೆಂದರೆ, ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಬೋರಾನ್ ಇರುವುದಿಲ್ಲ. ಇವೆರಡನ್ನು ರೈತರು ಬೇರೆ ಸಮಯದಲ್ಲಿ ಪ್ರತ್ಯೇಕವಾಗಿ ತಮ್ಮ ಬೆಳೆಗಳಿಗೆ ಕೊಟ್ಟುಕೊಳ್ಳಬೇಕು. ಅವೆನ ನ್ಯೂಟ್ರಿಮಿಕ್ಸು ನೀವು 500 ಲೀಟರ್ ಮಾಡುವ ಸಲುವಾಗಿ ತೆಗೆದುಕೊಂಡರೆ ಸುಮಾರು 50 ಕೆಜಿಯ ಒಂದು ದೊಡ್ಡ ಬ್ಯಾಗಿನಲ್ಲಿ ಬರುತ್ತೆ. 50 ಕೆಜಿ ಬ್ಯಾಗಿನಲ್ಲಿ ಬೇರೆ ಬೇರೆ ಥರದ ರಾಸಾಯನಿಕ ಗೊಬ್ಬರಗಳು ಇರುತ್ತವೆ. ಅವು ಸಪ್ರೇಟ್ ಚೀಲಗಳಲ್ಲಿ ಇರುತ್ತವೆ. ಮೇನ್ಲಿ ಮ್ಯಾಂಗ್ನೀಸ್ ಇರುತ್ತೆ, ಜಿಂಕು, ಫೆರಸ್ಸು ಅಂದರೆ ಕಬ್ಬಿನ, ಮ್ಯಾಗ್ನೀಸಿಯಮ್ಮು, ಕಾಫರು, ಇದರ ಜೊತೆಗೆ ಅಮಿನೋ ಆಸಿಡ್, ಫಲ್ವಿಕ್ ಆಸಿಡ್ ಮತ್ತು ಸೀವೀಡ್ ಆಸಿಡ್ ಆಲ್ಸೋ ಇರುತ್ತದೆ. ಇವುಗಳೆಲ್ಲವೂ ಒಂದೇ ಚೀಲದಲ್ಲಿ ಬಂದಿರುವುದರಿಂದ ಅವೆನ ನ್ಯೂಟ್ರಿಮಿಕ್ಸನ್ನು ತಯಾರಿಸುವುದು ತುಂಬ ಸರಳವಾದ ಕೆಲಸವಾಗುತ್ತದೆ. ಅವೆನ ನ್ಯೂಟ್ರಿಮಿಕ್ಸ್ ಇದರಲ್ಲಿ ಕಾಪರ್ ಸಲ್ಫೇಟ್ ಇದೆ, ಮ್ಯಾಗ್ನೀಸಿಯಮ್ ಸಲ್ಫೇಟ್ ಇದೆ, ಮ್ಯಾಂಗ್ನೀಸ್ ಸಲ್ಫೇಟ್, ಫೆರಸ್ ಸಲ್ಫೇಟ್ ಇದೆ, ಜಿಂಕ್ ಸಲ್ಫೇಟ್, ಸೀವೀಡ್ ಎಕ್ಸ್ಟ್ರಾಕ್ಟ್, ಫಲ್ವಿಕ್ ಆಸಿಡ್, ಅಮಿನೋ ಆಸಿಡ್, ನಾಟಲ್. ಹಾರ್ಡ್ ವಾಟರ್ ಇದ್ದರೆ ಕೆಮಿಕಲ್ಲು ಕರಗಿಸೋಕೆ. ಅವೆನ ನ್ಯೂಟ್ರಿಮಿಕ್ಸನ್ನು ಹೇಗೆ ತಯಾರಿಸೋದು ಅಂತ ನೋಡಿಕೊಳ್ಳೋಣ. ಮೊದಲು 500 ಲೀಟರ್ ನೀರಿನ ಡ್ರಮ್ಮನ್ನು ತೆಗೆದುಕೊಳ್ಳಬೇಕು. ಅದರಲ್ಲಿ ಸುಮಾರು 150-200 ಲೀಟರ್ ನೀರನ್ನು ಮೊದಲು ಹಾಕಿಕೊಳ್ಳಬೇಕು. ಒಂದು ವೇಳೆ ನಿಮ್ಮಲ್ಲಿರುವ ನೀರು ತುಂಬ ಗಡಸಾಗಿದ್ದರೆ ಮೊದಲು ನಾಟಲ್ ಅಂತ ಒಂದು ದ್ರಾವಣವನ್ನು ಕೊಟ್ಟಿರ್ತಾರೆ, ಅದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಅವರು ಕೊಟ್ಟಿರೋ ಒಂದೊಂದೇ ಪಾಕೆಟ್ಗಳನ್ನು ಒಂದು 20 ಲೀಟರ್ ನೀರಿನ ಬಕೆಟ್ನಲ್ಲಿ ಕರಗಿಸಿ ಮತ್ತು ಅದನ್ನು 500 ಲೀಟರ್ ನೀರಿನ ಡ್ರಮ್ಮಿನಲ್ಲಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದೇ ಥರ ಮತ್ತೆ ನೆಕ್ಸ್ಟ್ ಪಾಕೆಟ್ ತೆಗೆದುಕೊಳ್ಳಿ, 20 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ 500 ಲೀಟರ್ ನೀರಿಗೆ ಹಾಕಿಕೊಳ್ಳಿ, ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಎಲ್ಲ ಕೊಟ್ಟಿರುವ ಎಲ್ಲ 8 ಪಾಕೆಟ್ಗಳು ಮುಗಿಯುವವರೆಗೆ ಮಾಡುತ್ತಾ ಇರುವಿ. ಮುಗಿದ ಮೇಲೆ ಒಮ್ಮೆ ಚೆನ್ನಾಗಿ ಅದನ್ನು ಕಲಿಸಬೇಕು. ಚೆನ್ನಾಗಿ ಕಲಿಸಿದ ಮೇಲೆ 15 ದಿನ ಆ ಡ್ರಮ್ಮನ್ನು ಮುಚ್ಚಿಟ್ಟಿರಬೇಕು. ಪ್ರತಿದಿನವೂ ಒಂದು ಸಲವಾದರೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಇರಬೇಕು. ಇದನ್ನು ಹೇಗೆ ಉಪಯೋಗಿಸುವುದು? ಒಂದು ದಿನಕ್ಕೆ 1 ಎಕರೆಗೆ 1 ಲೀಟರ್ ಲೆಕ್ಕ, ಅಂದರೆ ನಿಮ್ಮಲ್ಲಿ 5 ಎಕರೆ ಇದ್ದರೆ 5 ಲೀಟ್ರ್ ಒಂದು ದಿನಕ್ಕೆ ಆಯಿತು. ನೀವು 7 ದಿನಕ್ಕೊಮ್ಮೆ ನೀರು ಕೊಡುತ್ತಿದ್ದರೆ 5 × 7 ದಿನ 35 ಲೀಟ್ರ್, ವಾರಕ್ಕೊಮ್ಮೆ 35 ಲೀಟ್ರನ್ನು ಡ್ರಿಪ್ಪಿನ ಮುಖಾಂತರ ಅಥವಾ ಹಾಯುವ ನೀರಿನ ಮುಖಾಂತರ ಕೊಟ್ಟರೆ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳ ಅವಶ್ಯಕತೆಯನ್ನು ನೀವು ಪೂರೈಸಿದ ಹಾಗೆ ಆಗುತ್ತದೆ. ಆದರೆ ಕ್ಯಾಲ್ಸಿಯಂ ಮತ್ತು ಬೋರಾನನ್ನು ಮಾತ್ರ ನೀವು ಸಪ್ರೇಟಾಗಿ ಯಾವುದೋ ಒಂದು ವಾರದ ನೀರಿನ ಜೊತೆಗೆ ಕೊಟ್ಟುಕೊಳ್ಳಬೇಕು. ಈಗ ಈ ಅವೆನ ನ್ಯೂಟ್ರಿಮಿಕ್ಸ್ನ ಖರ್ಚು ಎಷ್ಟಾಗುತ್ತದೆ ಅಂತ ನೋಡಿಕೊಳ್ಳೋಣ. ಇದು ಯೂಶ್ವಲಿ 500 ಲೀಟ್ರಿಗೆ ಬೇಕಾಗುವ ಅವೆನ ನ್ಯೂಟ್ರಿಮಿಕ್ಸು. ಅವೆನ ನ್ಯೂಟ್ರಿಮಿಕ್ಸ್ನ ಬೆಲೆ 4500 ಅಥವಾ 4600 ಆ ಥರ ಇದೆ. ಇದು ನಮ್ಮ ಊರಲ್ಲಿ ಅವೈಲಬ್ಧತೆ ಇರಲಿಲ್ಲ, ಆದ್ದರಿಂದ ನಾನು ಒಂದು 90 ಕಿಲೋಮೀಟ್ರ್ನಷ್ಟು ಟ್ರಾವೆಲ್ ಮಾಡಿ ತೆಗೆದುಕೊಂಡು ಬರಬೇಕಾಯಿತು. ಅದಕ್ಕಾಗಿ ನನಗೆ ಒಂದು 500 ರೂಪಾಯಿ ಖರ್ಚಾಯಿತು. ಸೊ ಸುಮಾರು 5000 ಖರ್ಚಾಯಿತು. 5000 ಖರ್ಚಲ್ಲಿ 500 ಲೀಟ್ರ್ ಅವೆನ ಮೈಕ್ರೋನ್ಯೂಟ್ರಿಯೆಂಟ್ ರೆಡಿ ಆಗುತ್ತೆ. ಅಂದರೆ 5000 ರೂಪಾಯಿ ಡಿವೈಡ್ ಬೈ 500 ಲೀಟರ್, ನೀವು ಕ್ಯಾಲ್ಕುಲೇಟ್ ಮಾಡಿದರೆ 10 ರೂಪಾಯಿ 1 ಲೀಟ್ರಿಗೆ ಖರ್ಚು ಬರುತ್ತೆ. ಮಾರ್ಕೆಟ್ನಲ್ಲಿ ನಿಮಗೆ ಅದೇ ಥರದ ಮೈಕ್ರೋನ್ಯೂಟ್ರಿಯೆಂಟ್ 1 ಲೀಟ್ರನ್ನು ತೆಗೆದುಕೊಳ್ಳಬೇಕಾದರೆ ಕನಿಷ್ಠವೆಂದರೂ 100 ರೂಪಾಯಿಂದ 300 ರೂಪಾಯಿ, 400 ರೂಪಾಯಿ, 700 ರೂಪಾಯಿವರೆಗೂ ಇರುತ್ತದೆ. ಇದು ನಾವೇ ಮಾಡಿರೋದ್ರಿಂದ, ಅದರ ಕ್ವಾಲಿಟಿ ನಮಗೆ ಗೊತ್ತಿರುವುದರಿಂದ ತುಂಬ ಕಡಿಮೆ ಖರ್ಚಿನಲ್ಲಿ, ಅಂದರೆ 10 ರೂಪಾಯಿಯಲ್ಲಿ 1 ಲೀಟ್ರ್ ಮೈಕ್ರೋನ್ಯೂಟ್ರಿಯೆಂಟನ್ನು ನಾವೇ ನಮ್ಮ ಮನೆಯಲ್ಲಿ ಅಥವಾ ಹೊಲದಲ್ಲಿ ಮಾಡಿಕೊಂಡಂತೆ ಆಗುತ್ತದೆ. ಇದರಲ್ಲಿ ಒಂದು ಅಂದರೆ ನಿಮಗೆ 500 ಲೀಟ್ರ್ ನೀರಿನ ಡ್ರಮ್ ಬೇಕಾಗುತ್ತೆ, ಮತ್ತು ಆ 500 ಲೀಟ್ರ್ ಡ್ರಮ್ಮನ್ನು ನೀವು ನೆರಳಿನಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ.
ಮತ್ತು ಮೊದಲು 15 ದಿನ ದಿನಾಲೂ ಒಂದು ಸಲವಾದರೂ ಅದನ್ನು ತಿರುಗಿಸುತ್ತಾ ಇರಬೇಕು. ಸೊ ಹೀಗೆ ಮಾಡಿದರೆ ನಿಮಗೆ ಒಳ್ಳೆಯ ಕ್ವಾಲಿಟಿಯ ಮೈಕ್ರೋನ್ಯೂಟ್ರಿಯಂಟ್ ರೆಡಿಯಾಗಿರುತ್ತೆ, ಅದನ್ನು ನೀವು ಉಪಯೋಗಿಸಿಕೊಳ್ಳಬಹುದು. ಉಪಯೋಗಿಸ್ಕೊಂಡರೆ ಮತ್ತೆ ಬೇರೆ ಯಾವುದೋ ಮೈಕ್ರೋನ್ಯೂಟ್ರಿಯಂಟ್ ಕೊಡುವ ಅವಶ್ಯಕತೆ ಇರುವುದಿಲ್ಲ.